ಈ ಹುಣ್ಣಿಮೆ ಹೇಳಲಾಗಿದೆ ಆಷಾಢ ಮಾಸದ ಶುಕ್ರಪಕ್ಷದ ಹುಣ್ಣಿಮೆಯನ್ನು ಈ ದಿನದಂದು ಶಿಲ ದ್ವೈಪಾಯನ ಕೃಷ್ಣ ದ್ವೈಪಾಯನ ವ್ಯಾಸ ಅವರು ಜನ್ಮ ತಾಳಿದಂತಹ ದಿನ ಸೊ ಈ ದಿನವನ್ನು ನಾವು ವ್ಯಾಸ ಪೂರ್ಣಿಮಾ ಅಥವಾ ಗುರು ಪೂರ್ಣಿಮಾ ಎಂದು ಆಚರಣೆ ಮಾಡ್ತೀವಿ ಶ್ರೀಕೃಷ್ಣ ದ್ವೈಪಾಯನ ವ್ಯಾಸ ಇವರು ಪರಾಶರ ಮುನಿ ಹಾಗೂ ಸತ್ಯವತಿಯವರ ಸುಪುತ್ರ ವೇದ ವ್ಯಾಸ ಮಹರ್ಷಿಗಳು ಅವರು ಈ ಕಲಿಯುಗದಲ್ಲಿ ಬರುವಂತಹ ಜನರ ಮೇಲೆ ತುಂಬ ಅನುಕಂಪವನ್ನು ತೋರಿಸಿ ಅವರು ಎಲ್ಲ ಶಾಸ್ತ್ರಗಳನ್ನು ನಮಗೆ ಲಿಖಿತ ರೂಪದಲ್ಲಿ ನೀಡಿದರು ಕಲಿಯುಗಕ್ಕಿಂತ ಮುಂಚೆ ದ್ವಾಪರ ತ್ರೇತ ಹಾಗೂ ಸತ್ಯಯುಗಗಳಲ್ಲಿ ಯಾರು ಪುಸ್ತಕಗಳನ್ನು ಬರೀತಾ ಇರಲಿಲ್ಲ ಗುರು ಜ್ಞಾನವನ್ನು ಹೇಳ್ತಾ ಇದ್ರು ಶಿಷ್ಯಂದರು ಅದನ್ನು ಕೇಳಿ ಸ್ಮರಣೆಯಲ್ಲಿ ಇಟ್ಕೋತಾ ಇದ್ರು ಅಂತಹ ಶಕ್ತಿ ಜನರಲ್ಲಿತ್ತು ಯಾಕೆಂದರೆ ಅವರು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ರು ಧರ್ಮದ ಮಾರ್ಗದಲ್ಲಿ ನಡೆಯೋದರಿಂದ ಒಂದು ವ್ಯಕ್ತಿಯಲ್ಲಿ ದೀರ್ಘವಾದಂತಹ ಆಯಸ್ಸು ಅತ್ಯಂತ ಶ್ರೇಷ್ಠವಾದಂತಹ ಬುದ್ಧಿ ಜ್ಞಾಪಕ ಶಕ್ತಿ ಆರೋಗ್ಯ ಎಲ್ಲವೂ ಬರ್ತಾ ಇತ್ತು ಆದರೆ ಇವತ್ತಿನ ಕಲಿಯುಗದಲ್ಲಿ ನಾವು ಆ ಧರ್ಮದ ಮಾರ್ಗವನ್ನು ಮಾರ್ಗದಲ್ಲಿ ನಡೆದೇ ಇರೋ ಕಾರಣ ನಮಗೆ ನಾನಾ ರೀತಿಯ ಕಷ್ಟಗಳು ಹಾಗೂ ಮರೆವು ನಮಗೆ ಬರ್ತಾ ಇದೆ ಸತ್ಯಾತ್ರೇತ ದ್ವಾಪರಗಳಲ್ಲಿ ಜನರು ಧರ್ಮದ ಮಾರ್ಗ ನಡೀತಾ ಇರೋದ್ರಿಂದ ಅವರಿಗೆ ಅಂತಹ ಜ್ಞಾಪಕ ಶಕ್ತಿ ಇತ್ತು ಲಕ್ಷಾಂತರ ಶ್ಲೋಕಗಳಿರುವಂತಹ ವೇದಗಳನ್ನು ಗುರುಗಳು ಹೇಳೋದ್ರಿಂದ ಒಮ್ಮೆ ಹೇಳೋದ್ರಿಂದನೇ ಶಿಷ್ಯ ಅದನ್ನೆಲ್ಲ ಕೇಳಿ ಅದನ್ನು ಸ್ಮರಣೆಯಲ್ಲಿ ಇಟ್ಕೋತಾ ಇದ್ರು ಅವರ ವೇದ ವ್ಯಾಸರು ನೋಡಿದ್ರು ಮುಂದೆ ಬರುವಂತಹ ಈ ಕಲಿಯುಗದಲ್ಲಿ ಜನ ಮಂದ ಸುಮಂದ ಮತಯೋ ಮಂದ ಭಾಗ್ಯಾಹಿ ಉಪದೃತಃ ಮಂದ ಬುದ್ಧಿ ಇರುವಂತಹವರು ಅಲ್ಪ ಆಯಾಸಿನವರು ಹಾಗೂ ಯಾವಾಗಲೂ ಆತಂಕದಿಂದ ಜನರಲ್ಲಿಗೆ ಇಂತಹ ಜ್ಞಾಪಕ ಶಕ್ತಿ ಇರೋದಿಲ್ಲ ಅದರಿಂದ ಇವರಿಗೆಲ್ಲ ಈ ಶಾಸ್ತ್ರಗಳನ್ನು ಲಿಖಿತ ರೂಪದಲ್ಲಿ ಕೊಡಬೇಕು ಅಂತ ಹೇಳಿ ಆ ಎಲ್ಲ ಶಾಸ್ತ್ರಗಳನ್ನು ನಮಗೆ ಬರೆದು ನೀಡಿದರು ವೇದಗಳ ಬರಹಣ ರೂಪದಲ್ಲಿ ಕೊಟ್ಟಂತಹ ವೇದವ್ಯಾಸರು ಸಕಲ ಜ್ಞಾನ ಬರೋದು ಕೃಷ್ಣನಿಂದನೆ ಎಲ್ಲರಿಗೂ ಆದಿಗುರು ಕೃಷ್ಣ ಮಂದೇ ಜಗದ್ಗುರು ಕೃಷ್ಣ ಎಲ್ಲದಕ್ಕೂ ಆದಿ ಸಕಲ ಜ್ಞಾನ ಭಗವಂತನಿಂದ ಬರುವಂಥದ್ದು ಹೀಗೆ ಕೃಷ್ಣ ಗುರು ಶಿಷ್ಯ ಪರಂಪರೆಯಲ್ಲಿ ಜ್ಞಾನವನ್ನು ನಮಗೆ ನೀಡ್ತಾ ಇದ್ದಾನೆ ಹಾಗೆ ವೇದವ್ಯಾಸರು ಈ ಕಲಿಯುಗದ ಜನರಿಗೆ ಆ ಜ್ಞಾನವನ್ನು ಲಿಖಿತ ರೂಪದಲ್ಲಿ ದೊರಕಿಸಿದ್ರು ಆದ್ದರಿಂದ ಅವರು ಕೊಟ್ಟಂತಹ ಒಂದು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿ ನಾವು ಧರ್ಮದ ಮಾರ್ಗದಲ್ಲಿ ನಡೆಯಿತು ನಾವು ನರಕಲೋಕಕ್ಕೆ ಹೋಗದೆ ನಾವು ಭಗವಂತ ಲೋಕಕ್ಕೆ ಹೋಗಿ ನಮಗೆ ಅವಕಾಶ ಕೊಟ್ಟಂತಹ ವೇದವ್ಯಾಸರ ಜನ್ಮದಿನವನ್ನು ನಾವು ಗುರು ಪೂರ್ಣಿಮಾ ಎಂದು ಆಚರಣೆ ಮಾಡ್ತೇವೆ ಪ್ರಮುಖವಾಗಿ ವೇದವ್ಯಾಸರು ನಿಮಗೆ ವೇದಗಳನ್ನು ಕೊಟ್ಟರು ಮುಂಚೆ ವೇದಗಳು ಒಂದೇ ಇತ್ತು ಅದನ್ನು ನಾಲ್ಕು ಭಾಗಗಳನ್ನು ಮಾಡಿದ್ರು ಋಗ್ವೇದ ಯಜುರ್ವೇದ ಸಾಮವೇದ ಹಾಗೂ ಅಥರ್ವವೇದ ಅನಂತರ ಮಹಾಭಾರತ ಸೊ ಈ ಗ್ರಂಥಗಳನ್ನು ನಮಗೆ ವೇದವ್ಯಾಸರು ನೀಡಿದ್ದಾರೆ ವೇದವ್ಯಾಸರು ಅವರ ಬಣ್ಣ ಶ್ಯಾಮ ಬಣ್ಣ ಸ್ವಲ್ಪ ಕಪ್ಪು ಬಣ್ಣ ಹಾಗೂ ಅವರು ಹುಟ್ಟಿದಂತಹ ಒಂದು ಜಾಗ ಸತಿ ಮತ್ತು ಮತಿ ನದಿಯ ಮಧ್ಯದಲ್ಲಿರುವಂತಹ ಒಂದು ದ್ವೀಪ ಇದರಿಂದ ಅವರಿಗೆ ಹೆಸರು ಬಂತು ದ್ವೈಪಾಯನ ಕೃಷ್ಣ ದ್ವೈಪಾಯನ ವ್ಯಾಸ ಸೊ ಕೃಷ್ಣ ಅಂತ ಹೇಳಿದ್ರೆ ಕಪ್ಪು ಬಣ್ಣ ಸೊ ಅವ್ರ ಬಣ್ಣ ಕಪ್ಪಿನಿಂದ ಕೃಷ್ಣ ಅಂತಾಯಿತು ಹಾಗೂ ಎರಡು ನದಿಗಳು ಸತಿ ಮತ್ತು ಮತಿ ನದಿಗಳ ಮಧ್ಯದಲ್ಲಿರುವಂತಹ ದ್ವೀಪದಲ್ಲಿ ಅವರ ಜನನ ಆಗಿರೋ ಕಾರಣ ಅವರಿಗೆ ದ್ವೈಪಾಯನ ಅಂತ ಕರೆದ್ರು ಅಂದ್ರೆ ಕೃಷ್ಣ ದ್ವೈಪಾಯನ ವ್ಯಾಸ ವಾಯುಪುರಾಣ ಹೇಳ್ತಾ ಇದೆ ಸುಮಾರು ಅನೇಕ ವ್ಯಾಸ ಋಷಿಗಳು ಬರ್ತಾರೆ ಅಂದ್ರೆ ಒಂದು ಬ್ರಹ್ಮನ ಒಂದು ದಿವಸದಲ್ಲಿ ಬ್ರಹ್ಮನ ಒಂದು ದಿವಸದಲ್ಲಿ ಬೇರೆ ಬೇರೆ ಮನುಗಳು ಬರ್ತಾರೆ 14 ಮನುಗಳು ಬರ್ತಾರೆ ಎಷ್ಟೋ ಲಕ್ಷಾಂತರ ಆಯಸ್ಸುಗಳಿರುತ್ತೆ ಅನೇಕ ಯುಗಗಳು ಹೋಗುತ್ತೆ ಸತ್ಯ ಅತ್ರೇತ ದ್ವಾಪರ ಕಲಿಯುಗೆ ನಾನಾ ಸಾವಿರ ದಿವ್ಯ ಯುಗಗಳು ಬ್ರಹ್ಮನ ಒಂದು ದಿವಸದಲ್ಲಿ ಆಗುತ್ತೆ ಸೊ ಹೀಗೆ ಬೇರೆ ಬೇರೆ ಯುಗಗಳು ಬಂದಾಗ ಕಲಿಯುಗ ಪ್ರವೇಶಿಸಿದಾಗ ಬೇರೆ ಬೇರೆ ವ್ಯಾಸರು ಬರ್ತಾರೆ
ಆದರೆ ಈ ಒಂದು ಸುಮಾರು 28 ವ್ಯಾಸರಿರ್ತಾರೆ ಅಂತ ಹೇಳಿದ್ದ. ಅರೆ ಒಂದು ವ್ಯಾಸ ಭಗವಾನ್ ವಿಷ್ಣು, ಅವರೇ ಬರ್ತಾರೆ, ಅವತರಿಸ್ತಾರೆ, ಅವರೇ ಕೃಷ್ಣ ಕೈಪಾಯನ ವ್ಯಾಸ. ಈ ಕಲಿಯುಗ ದ್ವಾಪರಯುಗ ಕೃಷ್ಣ ಬಂದಂತಹ ದ್ವಾಪರಯುಗದ ನಂತರ ಬರುವಂತಹ ಒಂದು ವ್ಯಾಸದೇವರು, ಅವರು ಸ್ವಯಂ ಕೃಷ್ಣನ ಅವತಾರವೇ. ಹೀಗೆ ಕೃಷ್ಣ ಬಂದ ಮೇಲೆ ಚೈತನ್ಯ ಮಹಾಪ್ರಭುಗಳು ಬರ್ತಾರೆ, ಹಾಗೆ ಕೃಷ್ಣ ಬಂದ ಮೇಲೆ ಬರುವಂತಹ ವ್ಯಾಸ ಕೃಷ್ಣ ದ್ವೈಪಾಯನ ವ್ಯಾಸ, ಅವರು ಸ್ವಯಂ ಭಗವಂತನ ಶಕ್ತ್ಯಾವೇಶ ಅವತಾರವಾಗಿರುತ್ತಾರೆ ಎಂದು ಇಲ್ಲಿ ವಾಯುಪುರಾಣದಲ್ಲಿ ಇದರ ಸಮರ್ಥನೆ ಕೊಂಡಿದ್ದೆ. ಹೀಗೆ ಈ ದಿನ ನಾವು ಗುರುಪೂರ್ಣ ಎಂದು ಮುಖ್ಯವಾಗಿ ಗುರು ಪರಂಪರೆ ಬರುತ್ತಲ್ಲ ಆಚಾರ್ಯರಿಗೆ ನಾವು ಗೌರವವನ್ನು ಕೊಡ್ತೀವಿ, ಅವರಿಗೆ ಪುಷ್ಪಾಂಜಲಿ ಅರ್ಪಣೆ ಮಾಡ್ತೀವಿ ಹಾಗೂ ಪ್ರಾರ್ಥನೆ ಮಾಡ್ಕೋತೀವಿ. ನಾವು ಭಕ್ತಿಯಲ್ಲಿ ಮುಂದುವರಿಲಿಕ್ಕೆ ನಮಗೆ ಬುದ್ಧಿಯನ್ನು ಕೊಡಿ ಹಾಗೂ ಎಲ್ಲ ರೀತಿ ಕೊಟ್ಟಂತಹ ನೀವು ಕೊಟ್ಟಂತಹ ಆಚಾರ ವಿಚಾರಗಳನ್ನು ಪಾಲನೆ ಮಾಡುವಂತಹ ಶಕ್ತಿ ನಮಗೆ ಸಿಗಬೇಕು. ನಾವೇನೇ ಮಾಡೋದಿದ್ರೂ ಕೃಪೆ ಅನ್ನೋದು ತುಂಬ ಅವಶ್ಯಕವಾದಂಥದ್ದು. ಪುಸ್ತಕಗಳಿದೆ, ಪುಸ್ತಕ ಓದಿದ್ರೆ ನಾವೆಲ್ಲ ಅದನ್ನು ಆಚರಣೆ ಮಾಡಲಿಕ್ಕೆ ಆಗೋದಿಲ್ಲ. ಆಚರಣೆ ಮಾಡಲಿಕ್ಕೆ ಗುರುಗಳ ಕೃಪೆ ಅನ್ನೋದು ಬೇಕು. ಆದ್ದರಿಂದ ಈ ದಿನ ನಾವು ನಮ್ಮ ಗುರುಗಳಿಗೆ, ಅವರ ಗುರುಗಳಿಗೆ, ಗುರು ಪರಂಪರೆಯಲ್ಲೆಲ್ಲ ಬರ್ತಾರೆ, ಚೈತನ್ಯ ಮಹಾಪ್ರಭುಗಳು, ಶ್ರೀಪಾದ ಮಾಧ್ವಾಚಾರ್ಯ, ಶ್ರೀ ವ್ಯಾಸದೇವ, ನಾರದ ಮುನಿಗಳು ಹಾಗೂ ಮಹಾಜನರು, ಇವರಿಗೆಲ್ಲ ನಾವು ನಮನವನ್ನು ಸಲ್ಲಿಸ್ತೀವಿ. ಅದಕ್ಕೋಸ್ಕರ ನಾವು ಶಾಸ್ತ್ರಗಳ ಅನುಸಾರ, ಕೃಷ್ಣ ಕೊಟ್ಟಂಥ ಉಪದೇಶಗಳ ಅನುಸಾರದಲ್ಲಿ ದಾರಿಯಲ್ಲಿ ನಾವು ನಡಿಬೇಕು. ಅದಕ್ಕೋಸ್ಕರ ಶಕ್ತಿಯನ್ನು ಪ್ರದಾನ ಮಾಡಿ ಆಶೀರ್ವದಿಸಿ ಅನ್ನುವಂಥ ದಿನವೇ ಈ ಗುರು ಪೂರ್ಣಿಮಾ. ಸೊ ಈ ಗುರು ಅನ್ನೋದು ತುಂಬ ಆಳವಾದಂತಹ ಒಂದು ವಿಷಯ. ನಾವು ವಿದ್ಯಾಭ್ಯಾಸ ಮಾಡಬೇಕಾದ್ರೆ ನಮಗೆ ಶಾಲಾ ಕಾಲೇಜಲ್ಲಿ ನಾನಾ ಭೌತಿಕ ವಿಷಯಗಳ ಬಗ್ಗೆ ಹೇಳುವಂತಹ ಗುರುಗಳಿರ್ತಾರೆ. ಮನೆಯಲ್ಲಿ ತಂದೆ ತಾಯಿಗಳು ನಮ್ಮ ಗುರುಗಳಾಗಿರ್ತಾರೆ, ಅವರು ನಮ್ಮ ಕೆಲವು ಜೀವನದಲ್ಲಿ ಕೆಲವು ವಿಷಯಗಳ ಬಗ್ಗೆ ನಮಗೆ ಹೇಳ್ಕೊಡ್ತಾರೆ. ನಿಜವಾದಂತಹ ಗುರು ಯಾರು? ನಿಜವಾದಂತಹ ಗುರು ಯಾರು? ನಮ್ಮನ್ನು ಈ ಸಂಸಾರದ ಒಂದು ಚಿಂತನೆಗಳಿಂದ ನಮಗೆ ಆಧ್ಯಾತ್ಮಿಕ ಚಿಂತೆಯನ್ನು ಕೊಡ್ತಾರೆ, ಅವರು ನಿಜವಾದಂತಹ ಗುರು. ಓಮಜ್ಞಾನಾತ್ಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷೂರುಮುಳಿತ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಯಾರಿಗೆ ನಮಗೆ ದಿವ್ಯ ಜ್ಞಾನದ ಚಕ್ಷು, ಭಗವಂತನ ನೋಡುವಂತಹ ದೃಷ್ಟಿಯನ್ನು ಕೊಡ್ತಾರೆ, ಚಿಂತೆಯನ್ನು ಕೊಡ್ತಾರೆ, ಅಂತಹ ಗುರುಗಳಿಗೆ ನಾನು ನಮನವನ್ನು ಸಲ್ಲಿಸ್ತೇನೆ ಅಂತ ಇಲ್ಲಿ ಶ್ಲೋಕ ಹೇಳ್ತಾ ಇದೆ. ಶ್ರೀಮದ್ ಭಾಗವತದಲ್ಲಿ ಯಮರಾಜ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ಈ ಭಕ್ತಿಯ ಜ್ಞಾನವನ್ನು ಪಟ್ಟಂತಹ ಮಹಾಜನರು, ಸ್ವಯಂಭೂ ನಾರದ ಶಂಭೂ ಕುಮಾರ ಕಪಿಲೋ ಮನುಹು ಪ್ರಹ್ಲಾದ ಜನಕೋ ಭೀಷ್ಮೋ ಬಲಿರ್ವಯ್ಯಾಸಕೀರ್ವಯಂ ದ್ವಾದಶೇತೇ ವಿಜನೀಮೋ ಧರ್ಮಂ ಭಗವತಂ ವತಃ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಂ ಜ್ಞಾತ್ವಾಮೃತಂ ಅಶ್ನುತೇ. ಬ್ರಹ್ಮದೇವ, ನಾರದ ಮುನಿಗಳು, ಶಿವ, ಚತುರ್ಕುಮಾರರು, ಕಪಿಲ ಋಷಿಗಳು, ಸ್ವಯಂಭುವ ಮನು, ಪ್ರಹ್ಲಾದ್ ಮಹಾರಾಜ, ಜನಕ ಮಹಾರಾಜ, ಭೀಷ್ಮ ಪಿತಾಮಹ, ಬಲಿ ಮಹಾರಾಜ, ಶುಕದೇವ ಗೋಸ್ವಾಮಿ ಹಾಗೂ ಯಮರಾಜ, ಇವರು ಧರ್ಮದ ವಿಚಾರಗಳನ್ನು ತಿಳಿಲಿಕ್ಕೆ ಅಥವಾ ಸಕಲ ಲೋಕಕ್ಕೆ ಹೇಳಿಕೊಡುವಂತಹ ಮೂಲವಾದಂತಹ ಜನರು. ಇವರ ಉಪದೇಶಗಳನ್ನು ನಾವು ಅನುಸರಿಸಿದರೆ ನಮಗೆ ನಿಶ್ಚಯವಾಗಿ ಭಗವಂತನ ಲೋಕ ಪ್ರಾಪ್ತಿಯಾಗುತ್ತೆ, ಹಾಗೂ ಇವರು ಕೊಟ್ಟಂತಹ ಉಪದೇಶ ನಡೆಯುವುದರಿಂದ ಭಗವಂತನು ಸಂತುಷ್ಟನಾಗ್ತಾನೆ. ಎಲ್ಲರಿಗೂ ಬೋಧನೆ ಮಾಡಲಿಕ್ಕೆ ಭಗವಂತ ನೇರವಾಗಿ ಬರುವುದಿಲ್ಲ. ಇಲ್ಲಿ ಈ ಜನರಿಗೆ 12 ಜನ ಮಹಾಜನರು, ಇವರು ಕೊಟ್ಟಂತಹ ಉಪದೇಶವನ್ನು ನಾವು ಅವರ ಪದಚಿಹ್ನೆಯಲ್ಲಿ ನಾವು ನಡೆಯುವುದರಿಂದ ಭಗವಂತ ತೃಪ್ತನಾಗ್ತಾನೆ, ಹಾಗೂ ನಾವು ಭಗವಂತನ ಧಾಮವನ್ನು ನಾವು ಪಡೆಯಬಹುದು. ಈ ವಿಚಾರಗಳನ್ನು ನಾವು ತಿಳ್ಕೋಬೇಕು. ಗುರುಗಳನ್ನು, ಮನುಷ್ಯ ಜನ್ಮ ಬಂದಾಗ ಆ
ನಾವು ಆಧ್ಯಾತ್ಮಿಕ ಗುರುಗಳನ್ನು ಹುಡುಕಬೇಕು. ಆಧ್ಯಾತ್ಮಿಕ ಗುರುಗಳಿಂದ ನಾವು ಕೃಷ್ಣನ ಜ್ಞಾನವನ್ನು ಪಡ್ಕೋಬೇಕು. ಜನ ಈ ದಿನ ಹೋಗಿ ಸಾಧು ಸಂತರು ಭೇಟಿ ಆದರೆ ಹೋಗಿ ಕಾಲು ಮುಗಿತಾರೆ, ನಮಗೆ ಸ್ವಲ್ಪ ಹಣ ಕೊಡ್ತಾರೆ, ನಮಗೇನೋ ಕಷ್ಟ ಇದೆ, ನಮಗೇನೋ ರೋಗ ಇದೆ, ನಮಗೇನೋ ತೊಂದರೆ ಇದೆ, ಇದನ್ನು ಪಾರು ಮಾಡಿ ಅಂತ ಹೇಳ್ತಾರೆ. ಅರೆ, ಗುರುಗಳಿರೋದು ಇದಕ್ಕಲ್ಲ. ಗುರುಗಳಿರೋದು ನಮಗೆ ಸಂಸಾರದ ಬಂಧನದಿಂದ ಮುಕ್ತ ಮಾಡಲಿಕ್ಕೆ. ಆದ್ದರಿಂದ ನಾವು ಯಾವ ಗುರುಗಳ ಹತ್ರ ಹೋಗಬೇಕು, ಯಾವ ಗುರು ಕೃಷ್ಣ ಭಕ್ತರಾಗಿರ್ತಾರೆ ಆ ಗುರು ಹತ್ರ ಹೋಗಬೇಕು. ಸುಮ್ಮನೆ ಯಾವುದೋ ಸ್ವಲ್ಪ ಬೂದಿ ಕೊಡ್ತಾರೆ, ಭಸ್ಮ ಕೊಡ್ತಾರೆ ಅಥವಾ ಇನ್ನೇನೋ ಭೌತಿಕ ವರ ಕೊಡುವಂಥ ಗುರುಗಳಿಂದ ನಮಗೆ ಯಾವುದೇ ರೀತಿಯ ಪ್ರಯೋಜನ ಆಗೋದಿಲ್ಲ. ಆ ಗುರು ಮತ್ತೆ ಪುನಃ ಹುಟ್ಟಿ ಸಂಸಾರದಲ್ಲಿ ಬೀಳ್ತಾನೆ, ಮತ್ತು ಅವರ ಆಶ್ರಯ ಪಡ್ಕೊಳ್ಳುವಂತಹ ಶಿಷ್ಯರು ಮತ್ತೆ ಪುನಃ ಸಂಸಾರದಲ್ಲಿ ಬೀಳ್ತಾರೆ. ಆದ್ದರಿಂದ ಮನುಷ್ಯನು ತನ್ನ ಬುದ್ಧಿಶಕ್ತಿ ಉಪಯೋಗಿಸ್ಕೋಬೇಕು. ಶಾಸ್ತ್ರ ಏನು ಹೇಳ್ತಾ ಇದೆ, ಭಗವಂತ ಸ್ಪಷ್ಟವಾಗಿ ಹೇಳಿದೆ, ಮಾಮೇಕಂ ಶರಣಂ ರಜ, ನನಗೆ ಶರಣಾಗತಿ ಆಗಿರಬೇಕು. ಅಂತ ಗುರುಗಳು ಕೃಷ್ಣನ ಭಕ್ತರಾಗಿದ್ದಾರ, ಕೃಷ್ಣ ಚಿಂತೆಯಲ್ಲಿದ್ದಾರ, ಕೃಷ್ಣ ಲೋಕಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರ, ಅದರಿಂದ ನಾನು ಅವರ ಹತ್ರ ಹೋದರೆ ನನಗೂ ಈ ಸಂಸಾರದ ಮುಕ್ತಿ ಸಿಗುತ್ತೆ ಅನ್ನೋದು ವಿಚಾರ ನಾವು ತಿಳ್ಕೋಬೇಕು. ಮನುಷ್ಯನ ಧರ್ಮ ಇಷ್ಟು, ಅವನು ಭಗವಂತನ ಧಾಮಕ್ಕೆ ಹೋಗಬೇಕು, ಇಷ್ಟೇ ಮನುಷ್ಯನ ಕರ್ತವ್ಯ. ಸೊ ಮಾರ್ಗದಲ್ಲಿ ಹೋಗಲಿಕ್ಕೆ ಆ ಜ್ಞಾನ ಕೊಡುವಂತಹ ಗುರುಗಳು ನಮಗೆ ಬೇಕು. ಗುರು, ಸಾಧು, ಶಾಸ್ತ್ರ, ಕೃಷ್ಣ ಭಕ್ತಿಯನ್ನು ಹೇಳ್ಕೊಡುವಂತಹ ಗುರು, ಕೃಷ್ಣ ಭಕ್ತಿಯ ಆಚರಣೆ ಮಾಡುವಂತಹ ಭಕ್ತರ ಸಂಘ, ಹಾಗೂ ಕೃಷ್ಣ ಭಕ್ತಿಯ ಜ್ಞಾನ ಕೊಡುವಂತಹ ಶಾಸ್ತ್ರ. ಇದ ಮೂರನ್ನು ಆಧರಿಸಿದ್ರೆ ನಾವು ಭಗವಂತನ ಸೇವೆಯಲ್ಲಿ ತೊಡಗ್ತೀವಿ. ಭಗವಂತನ ಲೋಕಕ್ಕೆ ಹೋಗಿ ಏನು ಮಾಡ್ತೀರ, ಭಗವಂತನ ಲೋಕಕ್ಕೆ ಹೋಗಿ ಭಗವಂತನ ಜೊತೆ ಪ್ರೀತಿಯುತವಾದಂಥ ಸೇವೆಯನ್ನು ನಾವು ಅರ್ಪಣಿಸ್ತೀವಿ. ಸೊ ನಾವು ಈ ಮನುಷ್ಯ ಜನ್ಮದಲ್ಲಿ ನಾವು ನಾನೇ ಬಾಸ್ ಆಗಿರಬೇಕು ಅನ್ನುವಂತಹ ಒಂದು ಚಿಂತನೆಯನ್ನು ಬಿಟ್ಟು ನಾನು ದಾಸನಾಗಬೇಕು, ಭಗವಂತನ ದಾಸ, ಭಗವಂತನ ಭಕ್ತರ ದಾಸ ಅನ್ನುವಂಥ ವಿಚಾರ ನಾವಿಲ್ಲಿ ಬೆಳೆಸ್ಕೋಬೇಕು. ಹರೇ ಕೃಷ್ಣ. ಇದನ್ನ ಗುರು ಪೂರ್ಣಿಮೆಯಂದು ನಾವು ಈ ಪ್ರಾರ್ಥನೆಯನ್ನು ನಾವು ಮಾಡ್ಕೋಬೇಕು. ಸಕಲ ನೀವು ನೋಡ್ತಾ ಇಲ್ಲ, ಗುರು ಪರಂಪರೆ, ಪ್ರಭುಪಾದ್ ಅವರ ಹಿಂದಿನ ಗುರು ಆಚಾರ್ಯರು, ಸೊ ಅವರೆಲ್ಲ ನಾವು ನಮನೆ ಸಲ್ಲಿಸ್ತೀವಿ. ನಮಗೆ ಕೃಷ್ಣ ಭಕ್ತಿಯನ್ನು ನೀಡಿ, ಹಾಗೂ ಅವರಿಗೆ ಪುಷ್ಪವನ್ನು ಅರ್ಪಣೆ ಮಾಡ್ತೀವಿ.